ಬಾಡೂಟು ವಿಚಾರದಲ್ಲಿ ನನ್ನ ಬಗ್ಗೆ ಲಘುವಾಗಿ ಕಾಂಗ್ರೆಸ್ನವರು ಮಾತನಾಡಿದ್ದಾರೆ ಅಂತೇಳಿ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಬಾಡೂಟ ಮಾಡುವುದನ್ನು ನಿಲ್ಲಿಸಿ 5 ವರ್ಷ ಆಗೋಗಿದೆ. ನೆಂಟರನ್ನ ಕರೆದು ಬಾಡೂಟ ಹಾಕೋದು ಸಂಪ್ರದಾಯ. ಕಾಂಗ್ರೆಸ್ ಆರೋಪಕ್ಕೆ ಸಂಸದ ಹಾಗೇನೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಮಂಡ್ಯ ಜನರ ಸೇವೆಗಾಗಿ ಇಲ್ಲಿ ಬಂದಿದ್ದೇನೆ. ಸಂಸದನಾಗಿ ಮಾಡಿದ ಈ ಜಿಲ್ಲೆಯ ಜನತೆಗೆ ಸದಾ ಕೃತಜ್ಞನಾಗಿರ್ತೇನೆ. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನನಗೆ 2 ಪ್ರಮುಖ ಖಾತೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣವಾಗಿದ್ದು ನೀವು ಕೊಟ್ಟ ಗೆಲುವಿನ ಶಕ್ತಿ ಮತ್ತು ಪಕ್ಷದ ಕಾರ್ಯಕರ್ತರ ಶಕ್ತಿ ಅಂತೇಳಿ ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಡೂಟ ವಿಚಾರದಲ್ಲಿ ನಡೀತಾ ಇರುವಂಥ ಜಟಾಪಟಿ, ಇದ್ರ ಬಗ್ಗೆ ಕಾಂಗ್ರೆಸ್ನವರು ಲಘುವಾಗಿ ಮಾತನಾಡಿದ್ದಾರೆ. ನಾನು ಬಾಡೂಟ ಮಾಡುವುದನ್ನು ನಿಲ್ಲಿಸಿ 5 ವರ್ಷ ಆಗಿದೆ ಅಂತೇಳಿ ಕೇಂದ್ರ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆಂಟರನ್ನ ಕರೆದು ಬಾಡೂಟವನ್ನು ಹಾಕೋದು ನಮ್ಮ ಸಂಪ್ರದಾಯ. ಕಾಂಗ್ರೆಸ್ ಆರೋಪಕ್ಕೆ ಸಂಸದ ಕುಮಾರಸ್ವಾಮಿ ತಿರುಗೇಟನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮಂಡ್ಯ ಜನರ ಸೇವೆಯನ್ನು ಸಲ್ಲಿಸೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಸಂಸದನಾಗಿ ಈ ಜಿಲ್ಲೆಯ ಜನತೆಗೆ ನಾನು ಸದಾ ಕೃತಜ್ಞನಾಗಿರ್ತೇನೆ. ದೇಶದ ಪ್ರಧಾನಿ ನನಗೆ 2 ಪ್ರಮುಖ ಖಾತೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣವಾಗಿದ್ದು ನೀವು ಕೊಟ್ಟ ಗೆಲುವಿನ ಶಕ್ತಿ ಮತ್ತು ಈ ಪಕ್ಷದ ಕಾರ್ಯಕರ್ತರ ಶಕ್ತಿ ಅಂತೇಳಿ ಕುಮಾರಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಗೆ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಬಾಡೂಟ ವಿಚಾರದಲ್ಲಿ ನನ್ನ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ. ನಾನು ಬಾಡೂಟ ಮಾಡುವುದನ್ನು ನಿಲ್ಲಿಸಿ 5 ವರ್ಷ ಆಗಿದೆ. ನೆಂಟರನ್ನ ಕರೆದು ಬಾಡೂಟ ಹಾಕೋದು ಸಂಪ್ರದಾಯ. ಕಾಂಗ್ರೆಸ್ ಆರೋಪಕ್ಕೆ ಸಂಸದ ಕುಮಾರಸ್ವಾಮಿ ಕೊಟ್ಟಿರುವಂಥ ತಿರುಗೇಟು. ನಾನು ಮಂಡ್ಯದ ಜನರ ಸೇವೆಗಾಗಿ ಇಲ್ಲಿಗೆ ಬಂದಿದ್ದೇನೆ. ಸಂಸದನಾಗಿ ಮಾಡಿದ ಈ ಜಿಲ್ಲೆಯ ಜನತೆಗೆ ಸದಾ ಕೃತಜ್ಞನಾಗಿರ್ತೇನೆ. ದೇಶದ ಪ್ರಧಾನಿ ನನಗೆ 2 ಪ್ರಮುಖ ಖಾತೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣವಾಗಿದ್ದು ನೀವು ಕೊಟ್ಟ ಗೆಲುವಿನ ಶಕ್ತಿ ಮತ್ತು ಈ ಪಕ್ಷದ ಕಾರ್ಯಕರ್ತರ ಶಕ್ತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.